ಸ್ಕಂದೇಶ್, ಈ ಸೆಗ್ಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಯೂಶ್ವಲಿ ರ್ಯಾಪಿಡ್ ಫೈರ್ ರೌಂಡ್. ಓಕೆ, ಸೊ ನೋಡೋಣ ನೀವು ಎಷ್ಟು ಕ್ವಿಕ್ ಆಗಿ ಆನ್ಸರ್ ಮಾಡ್ತೀರಾ ಅಂತ. ಫಿಟ್ ಬಾಸ್ ಜರ್ನಿ ಅಲ್ಲಿ ನೀವು ತುಂಬಾ ಹೇಟ್ ಮಾಡುವಂತಹ ವಿಷಯ ಫುಡ್. ಓಕೆ, ಸ್ಯಾಡೆಸ್ಟ್ ಮೂಮೆಂಟ್ ಫೈನಲ್ಸ್ ಫಿನಾಲೆ. ಓಕೆ, ಆಂಗ್ರಿಯೆಸ್ಟ್ ಮೂಮೆಂಟ್ ಅಗೋರನ್ ಜೊತೆ ಆಗಿದ್ದ ಜಗಳ. ನೀವು ತುಂಬಾ ಇಷ್ಟಪಡುವಂತ ಅಥವಾ ನೆನಪಿನಲ್ಲಿ ಉಳಿಯುವಂತಹ ಮೂಮೆಂಟ್ ಅಂದ್ರೆ ಯಾವುದು? ಕ್ಷಮಾವನ. ವೆರಿ ನೈಸ್. ನಿಮ್ಮ ಸ್ಟಾರ್ಟಿಂಗ್ ವೇಟ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ನೋನ್, ಗೊತ್ತಿತ್ತು ನನಗೆ, ಏನು ರಿಯಾಕ್ಷನ್ ಇರಲಿಲ್ಲ, ಅದು ವೇಟ್ ಇಷ್ಟಿದೆ ನನಗೆ ಗೊತ್ತಿತ್ತು. ಓಕೆ ಸ್ಕಂದೇಶ್, ಈಗ ನಿಮ್ಮ ಹೋಲ್ ಫಿಟ್ ಬಾಸ್ ಜರ್ನಿನ ಒನ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದ್ರೆ ಏನು ಹೇಳ್ತೀರಾ? ಅನ್ಫರ್ಗೆಟಬಲ್. ಫನ್ನಿಯೆಸ್ಟ್ ಬಿಹೈಂಡ್ ದ ಸೀನ್ಸ್ ಅನ್ನೋ ಒಂದು ಮೊಮೆಂಟ್ ಯಾರಾದರೂ ಇರುತ್ತೆ ಅಲ್ವಾ, ತುಂಬ ಮಜವಾಗಿರುವಂಥದ್ದು, ಅದು ಯಾವುದು? ಸುಮಂತ್ ನನಗೆ ರೆಗಿಸ್ತಾ ಇದ್ದೀನಿ ಆಫ್ ದ ರೆಕಾರ್ಡ್. ಯಾವ ರೀತಿ? ಓಕೆ, ತುಂಬ ಚಾಲೆಂಜಿಂಗ್ ಅಂತ ಅನ್ಸಿದ ಮೊಮೆಂಟ್ ಯಾವುದು? ಟಾಸ್ಕ್ ಆಡೋದು. ಟಾಸ್ಕ್ ಆಡೋದು ಅದು ಎಂಜಾಯ್ ಮಾಡ್ತಿರ್ಲಿಲ್ವಾ ನೀವು? ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ಫಸ್ಟ್ ಅಂದರೆ ನನಗೆ ಅದು ಅಭ್ಯಾಸ ಇಲ್ವಲ್ಲ, ನಾನು ಇಷ್ಟು ವರ್ಷ ಮಾಡಿಲ್ವಲ್ಲ, ಸೊ ಸಡನ್ನಾಗಿ ಬಂದಲ್ಲಿ ಟಾಸ್ಕ್ ಅಂತ ಬಂದಾಗ ಇದು ನಾವು ಮಾಡ್ತೀವಾ ಇಲ್ವಾ ಅಂತಿತ್ತು. ಸ್ಟಾರ್ಟಿಂಗಲ್ಲಿ ಕಷ್ಟ ಆಯಿತು, ಆಮೇಲೆ ಎಂಜಾಯ್ ಮಾಡೋಕೆ ಶುರು ಮಾಡಿದ್ವಿ ಅದನ್ನು. ಓಕೆ, ಸೊ ನಿಮಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಫೈನಲ್ಲಾಗಿ ನಿಮ್ಮದು ವೇಟ್ ಚೆಕ್ ಮಾಡಿಸಿದಾಗ ಆ ಫೀಲಿಂಗ್ ಹೇಗಿತ್ತು? ಕ್ಯೂರಿಯಾಸಿಟಿ, ಟೆನ್ಷನ್, ಎರಡು ಮಿಕ್ಸಲ್ಲಿ ಇತ್ತು, ಮಿಕ್ಸ್ಡ್ ಎಮೋಷನ್. ಸ್ಕಂದೇಶ್, ರ್ಯಾಪಿಡ್ ಫೈರ್ ರೌಂಡ್ನ ಸಖತ್ತಾಗಿ ಆಡಿದ್ರಿ, ಇಷ್ಟು ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡಿದ್ರಿ, ವೆರಿ ನೈಸ್.